हाय हेलो फ्रेंड्स नमस्कार ನನ್ನ ಹೆಸರು ಕೃಷ್ಣ ಫ್ರಮ್ ಕೆಕೆ ಟೆಕ್ ನ್ಯೂಸ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲಿಗೆ ನಾನು ಕನ್ನಡ ಜನತೆಗೆ ನನ್ನ ನಮಸ್ಕಾರ ಅಂತ ತಿಳಿಸ್ತೀನಿ ಇವತ್ತು ನಾವು ಗೂಗಲ್ ಮಾಡಿರೋ ದೊಡ್ಡ ತಪ್ಪಗೆ ಮಾತಾಡೋಣ ಏನಪ್ಪ ದೊಡ್ಡ ತಪ್ಪ ಅಂತ ನಿಮಗೆ ಗುರ್ತೇ ಇರುತ್ತೆ ಕೆಲವೊಬ್ಬರು ಜನರಿಗೆ ಗುರ್ತಿರಂಗಿಲ್ಲ ಗೂಗಲ್ ನ್ಯಾಗ ಅಗ್ಲಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದಾಗ ಕನ್ನಡ ಅಂತ ಹೇಳಿ ರಿಸಲ್ಟ್ ಬರಾಗ್ತಿತ್ತು ಇದನ್ನ 40 ಮಿಲಿಯನ್ ಪೀಪಲ್ಸ್ ಸೌತ್ ಇಂಡಿಯಾದಲ್ಲಿ ಮಾತಾಡ್ತಾರೆ ಅಂದ್ರೆ ಏನಪ್ಪ ಅಂದ್ರೆ 4 ಕೋಟಿ ಜನ ಕನ್ನಡ ಕೊಳಕ ಭಾಷೆನ ಮಾತಾಡ್ತಾರೆ ಅಂತ ಹೇಳಿ ಗೂಗಲ್ ನ್ಯಾಗ ತೋರಿಸಾಗ್ತಿತ್ತು ಇದರಿಂದ ನಾವು ಗೂಗಲ್ ಗೆ ಫೀಡ್‌ಬ್ಯಾಕ್ ಕೊಟ್ವಿ ಅದರ ಸಂಬಂಧ ಗೂಗಲ್ ಇಂಜಿನಿಯರ್ ಆಗಿ ಇವಾಗ ಸರ್ಚ್ ಮಾಡಿದ್ರೆ ಏನಂತ ತೋರಿಸಾದತ್ತಪ್ಪ ಅಂದ್ರೆ ಗೂಗಲ್ ಇಶ್ಯೂಸ್ ಅಪೋಲಜಿ ಓವರ್ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳಿ ಸರ್ಚ್ ರಿಸಲ್ಟ್ ತೋರಿಸಾದ ಇಲ್ಲೇ ಗೂಗಲ್ ಕಡೆ ಕೇಳ್ರಿ ಹೇಳವ ಗೂಗಲ್ ಕನ್ನಡ ಭಾಷೆಯ ಹುಡುಕಾಟ ಫಲಿತಾಂಶದ ಕುರಿತು ಗೂಗಲ್ ಕ್ಷಮೆಯಾಚಿಸುತ್ತದೆ ಅಂದ್ರೆ ಅವರು ಮಾಡಿದ ತಪ್ಪಿಗೆ ನಮ್ಮ ಕನ್ನಡ ಭಾಷೆನ ಮಾನ ಹಾಳು ಮಾಡಿ ಇವರು ಇವಾಗ ಕ್ಷಮೆ ಕೇಳಾಕತ್ತಾರೆ ಇವಾಗೊಂದಿಷ್ಟು ಕ್ವೆಶ್ಚನ್ ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮೊದಲೇ ಕ್ವೆಶ್ಚನ್ ಏನಪ್ಪ ಅಂದ್ರೆ ಇದು ಅಗ್ಲಿಯೆಸ್ಟ್ ಲ್ಯಾಂಗ್ವೇಜ್ ಅಂತ ಗೂಗಲ್ ಅಂತಲ್ಲ ಇದನ್ನ ಯಾವ ಆಧಾರದ ಮೇಲೆ ಇದು ಗೂಗಲ್ ಯಾವ ಆಧಾರದ ಮೇಲೆ ಗೂಗಲ್ ಅಂತ ಇದು ಅಗ್ಲಿಯೆಸ್ಟ್ ಲ್ಯಾಂಗ್ವೇಜ್ ಅಂತ ಮತ್ತೆ ಎರಡನೇ ಕ್ವೆಶ್ಚನ್ ಏನಪ್ಪ ಅಂದ್ರೆ ಇದರಿಂದ ನಮ್ಮ ಕರ್ನಾಟಕ ಸರ್ಕಾರ ಏನು ಲೀಗಲ್ ಆಗಿ ಆಕ್ಷನ್ ತಗೋತು ಮತ್ತೆ ಗೂಗಲ್ ಇಂಡಿಯಾಕ್ಕೆ ಏನು ಆಕ್ಷನ್ ನೋಟಿಸ್ ನ ಕಳಿಸಿದ್ರು ಮತ್ತೆ ಹಾಗೂ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ಮಿನಿಸ್ಟರ್ಗಳು ಇರ್ತಾರಲ್ಲ ಅದಕ್ಕಿದ್ರ ಬಗ್ಗೆ ಏನು ಅವ್ರದ್ದು ಅಭಿಪ್ರಾಯ ಅಂತ ತಿಳಿಸಿದ್ರು ಮತ್ತು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಯವರು ಏನು ಇದ್ರ ಬಗ್ಗೆ ಟ್ವೀಟ್ನ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲೇ ನೋಡೋಣ ಮೊದಲೇ ಕ್ವೆಶನ್ ಆನ್ಸರ್ ಏನಪ್ಪ ಅಂದ್ರೆ ನೀವು ಸರ್ಚ್ ಇಂಜಿನ್ನಲ್ಲಿ ಇದನ್ನು ಅಗ್ಲಿಯೆಸ್ಟ್ ಲ್ಯಾಂಗ್ವೇಜ್ ಯಾವ ಆಧಾರದ ಮೇಲೆ ಅಂದ್ರಿ ಅಂತ ಕೇಳಿದಾಗ ಇಲ್ಲ ನಮ್ಮ ಗೂಗಲ್ ಅಲ್ಗೋರಿದಮ್ ಒಮ್ಮೊಮ್ಮೆ ತಪ್ಪು ತಪ್ಪು ಆನ್ಸರ್ ತೋರಿಸ್ತೈತೆ ಇಲ್ಲ ನಿಮ್ಮ ಭಾವನೆಗೆ ಧಕ್ಕೆ ಆಗಿತ್ತಂದ್ರೆ ನಮ್ಮಿಂದ ಕ್ಷಮೆ ಇರಲಿ ಅಂತೇಳಿ ಗೂಗಲ್ದವರು ಒಂದು ಕನ್ನಡದಲ್ಲಿ ಟ್ವೀಟ್ ಮಾಡಿದಾರ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಎರಡನೇ ಕ್ವೆಶ್ಚನ್ದು ಕರ್ನಾಟಕ ಸರ್ಕಾರ ಗೂಗಲ್ ಇಂಡಿಯಾ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರು ಏನು ಲೀಗಲ್ ನೋಟಿಸ್ನ ಕಳಿಸಿದ್ರಪ್ಪ ಅಂದ್ರೆ ನೆಲ ಜಲ ಭಾಷೆ ಸಂಸ್ಕೃತಿ ಮೇಲೆ ಅಪಮಾನ ನೀವು ಮಾಡಬಾರ್ದು ಈ ವಿಷಯದಲ್ಲಿ ನಿಮ್ಗೆ ಕ್ಷಮೆ ಹಚ್ಚಿಸಕ್ಕೆ ಆಗಂಗಿಲ್ಲ ದೊಡ್ಡ ತಪ್ಪನ್ನ ನೀವು ಮಾಡಿದಿರಿ ಅಂತೇಳಿ ನೋಟಿಸ್ನ ಕಳಿಸಿದಾರೆ ಹಾಗೂ ಮತ್ತು ಇದ್ರ ಸಂಬಂಧಪಟ್ಟ ಮಿನಿಸ್ಟರ್ಗಳು ಕಲೆ ಮತ್ತು ಸಂಸ್ಕೃತಿಯ ಮಿನಿಸ್ಟರ್ ಆದ ಲಿಂಬಾವಳಿ ಸರ್ ಅವರು ಇದ್ರ ಬಗ್ಗೆ ಈ ವಿಷಯ ಬಗ್ಗೆ ಏನು ಮಾತಾಡ್ಯಾರಪ್ಪ ಅಂದ್ರೆ 2500 ವರ್ಷದ ಹಳೆಯ ಕನ್ನಡ ಭಾಷೆಗೆ ನೀವು ಅಪಮಾನ ಮಾಡಿದಿರಿ ಮತ್ತು ನಮಗೆ ಕನ್ನಡದ ಮೇಲೆ ಹೆಮ್ಮೆ ಇದೆ ಅಂತೇಳಿ ಫೇಸ್ಬುಕ್ನಲ್ಲಿ ಫೋಟೋನ ಪೋಸ್ಟ್ ಮಾಡಿದ್ದಾರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಏನನ್ನ ಟ್ವೀಟ್ ಮಾಡಿದಾರಪ್ಪ ಅಂದ್ರೆ ನೀವು ದೊಡ್ಡ ಗೂಗಲ್ ಸಂಸ್ಥೆಯನ್ನು ಹೊಂದಿದ್ದೀರಿ ನೀವು ಅದರಲ್ಲಿ ಈ ಥರ ದೊಡ್ಡ ದೊಡ್ಡ ವಿವಾದಾತ್ಮಕ ಇನ್ನೊಂದು ಭಾಷೆಗೆ ಜನತೆಗೆ ಅಪಮಾನ ಮಾಡಲಾರ್ದಂಗೆ ನೋಡ್ಕೋರಿ ಮತ್ತು ನಾವು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿತ್ತನೋ ಮತ್ತು ಇದ್ರ ಬಗ್ಗೆ ನಾವು ಫೀಡ್ಬ್ಯಾಕ್ನ ಕೊಡಬೇಕಾಗಿತ್ತು ನಿಮಗೆ ಈ ಥರ ಭಾಷೆ ವಿರೋಧಿಗಳನ್ನ ಮಾಡಕ್ಕೆ ಹೋಗಬೇಡ್ರಿ ಅಂತೇಳಿ ಟ್ವೀಟ್ನ ಮಾಡಿದ್ದಾರೆ ಅದರಲ್ಲಿ ಫ್ರೆಂಡ್ಸ್ ನಾವು ಯಾವ ಥರ ಗೂಗಲ್ಗೆ ತಪ್ಪನ್ನ ಅರಿವು ಮಾಡಿಸಿದ್ದೀವಿ ಅಂತ ಹಾಗೂ ಮತ್ತು ಇದರಿಂದ ಗೂಗಲ್ ಇಂಡಿಯಾ ಒಂದು ಕನ್ನಡದಲ್ಲಿ ಟ್ವೀಟ್ನ ಮಾಡಿದ್ದಾರೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ವಿ ಅಪೊಲೈಸ್ ಫಾರ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಹರ್ಟಿಂಗ್ ಎನಿ ಸೆಂಟಿಮೆಂಟ್ಸ್ ಅಂತ ಮೇಲ್ಗಡೆ ಸೆಂಟೆನ್ಸ್ ಹಾಕಿ ಕನ್ನಡ ಭಾಷೆಗೆ ಮತ್ತು ಕನ್ನಡಿಗರಲ್ಲಿ ಕ್ಷಮನ ಕೇಳಿದ್ದಾರೆ ನೋಡಿದ್ರೆ ಫ್ರೆಂಡ್ಸ್ ನಾವು ಗೂಗಲ್ ಯಾವ ಥರ ತಕ್ಕ ಪಾಠವನ್ನು ಕಲಿಸಿದ್ದೀವಿ ಅಂತೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಆಗ್ರಿ ಇದೇ ಥರ ಟೆಕ್ ರಿಲೇಟಿವ್ ವಿಡಿಯೋಸ್ ಈ ಚಾನಲಲ್ಲಿ ಬರ್ತಿರ್ತಾವಂತ ಹೇಳಿ ಈ ವಿಡಿಯೋನ ನಾನು ಮುಗಿಸ್ತೀನಿ